ನಾನು ಯಾವುದೇ ಕಾರಣಕ್ಕೂ ಪಕ್ಷ ಸೇರ್ತೀನಿ, ಪಕ್ಷ ಬಿಡ್ತೀನಿ ಅಂತ ಯಾವತ್ತೂ ನಾನು ಹೇಳಿಲ್ಲ. ನಮ್ಮ ಪಕ್ಷದ ಒಬ್ಬರು ಹಿರಿಯರು ಇವರನ್ನು ಕರ್ಕೊಂಡೋಗಿ ನಮ್ಮ ಅಧ್ಯಕ್ಷರ ಹತ್ರ ಸಿ ಎಂ ಹತ್ರ ಮಾತಾಡಿರೋದು ನಿಜ. ಪಕ್ಷ ಬಿಡ್ತೀವಿ, ಪಕ್ಷ ಬರ್ತೀವಿ ಅಂತ ಯಾವತ್ತೂ ಹೇಳಿಲ್ಲ. ಇವರು ಬರ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ, ಇವರು ಬರ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ. ಮೋಸ್ಟ್ಲಿ ಪ್ರೀತಿ ಜಾಸ್ತಿಯಾಗಿ ಮಾತು ಹೇಳಿರ್ಬೋದನ್ನ ಗೊತ್ತಿಲ್ಲ. ಬಹುಶಃ ಎಲ್ಲೂ ನಾನು ಕೂಡ ಬಹಿರಂಗವಾಗಿ ನಾನು ಕಾಂಗ್ರೆಸ್ ಪಕ್ಷ ಸೇರ್ತೀನಂತ ಕೂಡ ನನಗೆ ಹೇಳಿಲ್ಲ. ಇವರು ಬರ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ. ಇವರಿಬ್ಬರೂ ನಮಗೆ ಬಂದರೆ ಪಾರ್ಲಿಮೆಂಟ್ ಚುನಾವಣೆಗೆ ತುಂಬ ಅನುಕೂಲ ಆಗುತ್ತೆ, ನಮಗೆ ಇವರಿಬ್ಬರಿಂದ ನಮಗೆ ಅನುಕೂಲ ಆಗುತ್ತೆ ಅಂತ ನಮಗೆ ಒಂದು ಉದ್ದೇಶ ಇದೆ. ಸೋ ನಾನು ಮುಖ್ಯಮಂತ್ರಿಗಳು ಮೀಟ್ ಮಾಡಿದ ನಿಜ, ಡಿ ಸಿ ಎಂ ಅವ್ರು ಮೀಟ್ ಮಾಡಿದ ನಿಜ. ಇವರು ಬರ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ. ಒಂದು ಪಕ್ಷ ನಮಗೆ ಕೊಟ್ಟಾಗ, ಒಂದು ಪಕ್ಷ ನಂಬಿಕೆ ಇಟ್ಟಾಗ ಅದನ್ನು ಸದೃಢ ಉಳಿಸೋದಕ್ಕಂಥ ಶಕ್ತಿ ನಮಗಿದೆ. ಸೊ ಯಾವುದೇ ಕಾರಣಕ್ಕೂ ಈ ಚಿಕ್ಕ ವಯಸ್ಸಲ್ಲಿ ಆ ಕೆಲಸ ಮಾಡೋಕ್ಕೆ ನನ್ನ ನಡೆಯಿಲ್ಲ. ಇದು ಸತ್ಯಕ್ಕೆ ದೂರವಾಗಿದ್ದ ಮಾತು. ಆಹ್ವಾನ ನೀಡಿದ್ದಾರೆ, ಪ್ರಶ್ನೆ ಮಾಡಿ ನೀವು ಬನ್ನಿ ನಮ್ಮ ಪಾರ್ಟಿಗೆ ಅಂತ ಹೇಳಿಲ್ಲ. ನಮ್ಮ ನಾಯಕರು ಒಬ್ಬರು ಕರ್ಕೊಂಡೋಗಿ ಅಲ್ಲಿ ಪರಿಚಯ ಮಾಡಿಸಿದಾರಲ್ಲ, ಬರ್ತಾರೆ ಅಂತ ಹೇಳಿದ್ದಾರೆ. ಬಂದು ಡಿ ಕೆ ಶಿವಕುಮಾರ್ ಸಾಹೇಬ್ ಸ್ವಾಮಿಗಳನ್ನ ಕರೆದು ಕೇಳಿದ್ದಾರೆ. ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಇಬ್ಬರು ಕೇಳಿದ್ದಾರೆ. ಅವರಿಬ್ಬರಿಗೂ ಹೋಗಿ ಶಾಸಕರಾಗಿ ಒಂದು ಹೇಳಿಕೆ ಕೊಡೋಕ್ಕಿಂತ ಮುಂಚೆ ಒಂದು ಪ್ರಜಾಪ್ರಭುತ್ವದ ಒಂದು ಅಡಿಯಲ್ಲಿ ಒಂದು ಕಾನೂನು ಚೌಕಟ್ಟಿನಲ್ಲಿ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಸೂಕ್ತ ಅಂತ ನಾನು ನನ್ನ ಈ ಸಂದರ್ಭದ ಅನಿಸಿಕೆ ಅಂತ ಹೇಳ್ತೀನಿ. ಇವರು ಬರ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ, ಇವರು ಬರ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ, ಇವರು ಬರ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ, ಇವರು ಬರ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ. ಜೆ ಡಿ ಎಸ್ ಪಕ್ಷವನ್ನು ತೊರೆದು ಅಂತ ಹೋಗುವ ಸಂದರ್ಭ ಇವಾಗ ನಮಗಿಲ್ಲ. ಇವರು ಬರ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ, ನಾವು ಎಲ್ಲಿದ್ದೇವೋ ಅಲ್ಲೇ ಇರ್ತೇವೆ. ಇವರು ಬರ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ, ಅಲ್ಲೇ ಸಂತೋಷವಾಗಿದ್ದೇವೆ. ಇವರು ಬರ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ. ಜೆ ಡಿ ಎಸ್ ಅವರು ಶ್ರೀನಿವಾಸಪುರ, ಮುಳ್ಬಾಗಲು, ಶಿಡ್ಲಘಟ್ಟ ಮೂರು ಜನ ಇದ್ದಾರೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವೆಲ್ಲ ರೀತಿಯಲ್ಲೂ ತಯಾರಾಗಿದ್ದೀವಿ. ಖಂಡಿತವಾಗ್ಲೂ ನಾವು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಾವು ಗೆಲ್ತೀವಿ. ನಮ್ಮ ಇವಾಗ ರಮೇಶ್ ಕುಮಾರ್ ಸ್ವಾಮಿಗಳ ಹತ್ರ ಡಿಸ್ಕಷನ್ ಮಾಡಿರೋದನ್ನು ನಾನು ಹೇಳಿದೆ. ರಮೇಶ್ ಕುಮಾರ್ ಸ್ವಾಮಿಗಳ ಹತ್ರ ನಾನು ಡಿಸ್ಕಷನ್ ಮಾಡಿರೋದು ಯಾರು ಸುಳ್ಳು ಅಂತ ಹೇಳೋಕ್ಕಾಗೋದಿಲ್ಲ. ಇದು ನೋಡ್ಬಿಟ್ಟು ನಮ್ಮ ಅಧ್ಯಕ್ಷ ರಮೇಶ್ ಕುಮಾರ್ ಸ್ವಾಮಿಗಳು ಮಾತಾಡಿದ ಸುಳ್ಳು ಅಂತ ಹೇಳೋಕ್ಕಾಗುತ್ತಾ? ನಾನು ನೀನೇನಿದೆಯೋ ನಾ ಅದನ್ನೇ ಮಾತಾಡಿದ್ಯಾ, ಬೇರೆ ಏನಿಲ್ವಲ್ಲ, ಇರೋದನ್ನೇ ಮಾತಾಡಿದೆ ಬಿಡು, ಪರವಾಗಿಲ್ಲ ಅಂತ.